ಕೊಲೆ ಆರೋಪಿಗೆ ಶಿಕ್ಷೆ ವಿಧಿಸುವಂತೆ ಒತ್ತಾಯ. ಹಾರುಗಿರಿ ಗ್ರಾಮದ ವ್ಯಾಪ್ತಿಯಲ್ಲಿ ಹಾರುಗಿರಿ ತೆರದಾಳ್ ರಸ್ತೆಯ ಮಧ್ಯದಲ್ಲಿ ವಡಕಿ ತೋಟದ ಹತ್ತಿರ ರವಿವಾರ ಮಧ್ಯಾಹ್ನ 2 ಗಂಟೆಗೆ ಅಮೀರ್ ಲಾಲ್ ಸಾಬ್ ಜಮಾದಾರ್ ಎಂಬ ಆರೋಪಿ 16 ವರ್ಷದ ಬಾಲಕಿಯನ್ನು ಪ್ರೀತಿಸುತ್ತಿದ್ದ. ಬಾಲಕಿ ಪ್ರೀತಿ ನಿರಾಕರಿಸಿದ್ದಕ್ಕೆ ನಡು ರಸ್ತೆಯಲ್ಲೇ ಹಾಡು ಹಗಲೇ ಚಾಕುವಿನಿಂದ ಬರ್ಬರವಾಗಿ ಹತ್ಯೆಗೈದು ಪರಾರಿಯಾಗಿದ್ದನು. ಗಾಯಗೊಂಡ ಬಾಲಕಿಯನ್ನು ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲಿ ಬಾಲಕಿ ಕೊನೆಯುಸಿರೆಳೆದಿದ್ದಾಳೆ. ಈ ಗಂಭೀರ ಪ್ರಕರಣವನ್ನು ರಾಯಬಾಗ್ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಶ್ರೀರಾಮ್ ಸೇನಾ ಸಂಘಟನೆಯ ಕಾರ್ಯಕರ್ತರು ಖಂಡಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ರಿಯಾಜುದ್ದೀನ್ ಭಾಗವಾನ್ ಮುಂದಿನ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ಮನವಿಯನ್ನು ಕಳುಹಿಸಿಕೊಡುವ ಭರವಸೆ ನೀಡಿದರು. ನಂತರ ಮಾತನಾಡಿದ ಮೇಘರಾಜ್ ಮಾಳಗಿ, ಹಾರುಗಿರಿ ಪಟ್ಟಣದಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳು ಜರುಗುತ್ತಿದ್ದು ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲದಂತಾಗಿದೆ. ಆದ್ದರಿಂದ ಸೂಕ್ತ ಭದ್ರತೆ ಒದಗಿಸಿ ಹಾರುಗಿರಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಮೇಘರಾಜ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರಾದ ಜಯದೀಪ್ ದೇಸಾಯಿ, ಶಿವಾನಂದ ಬಂತೆ, ವಿನಯ್ ಚೌಗಲಾ, ಸುನೀಲ್ ಕುಲುಗುಡೆ, ರಾಜು ಮರಡಿ, ಅಪ್ಪು ಪವಾರ್, ಶ್ರೀನಾಥ್ ಜಾಧವ್, ಸಂತೋಷ್ ತೇಲಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀರಾಮ ಸೇನೆ ಕರ್ನಾಟಕ ತಾಲೂಕು ಘಟಕ ರಾಯಭಾಗ್ ಉಲ್ಲೇಖ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ತಹಸೀಲ್ದಾರರು ರಾಯಭಾಗ್ ಇವರ ಮೂಲಕ ಸಲ್ಲಿಸುವ ಮನವಿ ಪತ್ರ ಮತ್ತು ಎಚ್ಚರಿಕಾ ಪತ್ರ. ಮಹನೀಯರೇ, ನಮ್ಮ ದೇಶದಲ್ಲಿ ವಿದೇಶಿ ಭಯೋತ್ಪಾದಕ ಜಿಹಾದಿ ಗುಂಪುಗಳ ಪ್ರಚೋದನೆ, ಹವಾಲಾ ಮೂಲದ ಹಣಕಾಸಿನ ಸಹಾಯ, ಶಸ್ತ್ರಗಳ ಬೆಂಬಲದಿಂದ ಭಾರತದಲ್ಲಿ ವ್ಯಾಪಕವಾಗಿ ಹಿಂದೂಗಳ ಮೇಲೆ ಹಲ್ಲೆ, ಕೊಲೆ, ಸುಲಿಗೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಮೋಸದಿಂದ ರೇಪಿಸ್ಟ್ ಜಿಹಾದಿ ಲವ್ ಜಿಹಾದ್ನಲ್ಲಿ ಸುಳ್ಳು ಮಾತಿನಿಂದ ಬಲೆಗೆ ಹಾಕಿಕೊಂಡು ವಿದೇಶಿಗಳಿಗೆ ಮಾನವ ಕಳ್ಳ ಸಾಗಾಣಿಕೆ, ಗಾಂಜಾ, ಅಫೀಮು, ಬ್ರೌನ್ ಶುಗರ್, ಡ್ರಗ್ ಫೆಡ್ಲರ್, ಸ್ಲಿಪ್ಪರ್ ಸೇಲ್ಗಳಲ್ಲಿ ಅಡಗಿಕುಳಿತು ಅನೇಕ ರೀತಿಯಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹತ್ಯಾಕಾಂಡದಂತಹ ಘಟನೆ ನಡೆಯುತ್ತಿವೆ. ಅದೇ ರೀತಿ ನಮ್ಮ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಪೈಶಾಚಿಕವಾಗಿ ಮುಗ್ಧ ಅಪ್ರಾಪ್ತ ಬಾಲಕಿಯನ್ನು ಕೊಲೆ ಮಾಡಿರುತ್ತಾನೆ. ಅತ್ಯಾಚಾರಿ ಅಮೀರ್ ಲಾಲಾ ಸಾಬ್ ಜಮಾದಾರ್ನನ್ನು ಗಲ್ಲಿಗೇರಿಸಲು ಅವಶ್ಯಕ ಕ್ರಮ ಜರುಗಿಸಬೇಕು ಮತ್ತು ಈತನ ಹಿಂದೆ ಇರುವ ಕಿಡಿಗೇಡಿಗಳ ಹಿನ್ನೆಲೆ ಈ ಅಪರಾಧಿಯ ಚಟುವಟಿಕೆಗಳ ಚರಿತ್ರೆಯನ್ನು ಬಯಲಿಗೆಳೆದು ನಮಗೂ ಮಾಹಿತಿ ಕೊಡಬೇಕು. ಇನ್ನು ಮುಂದೆ ಇಂತಹ ಹೀನ ಕೃತ್ಯ ಎಸಗಲು ಯಾರಿಗೂ ಧೈರ್ಯವಾಗದಂತೆ ಕಠೋರ ಕ್ರಮವನ್ನು ತ್ವರಿತವಾಗಿ ಕೈಗೊಳ್ಳಬೇಕು. ಕಾರಣ ಕಠಿಣ ಕ್ರಮ ಕೈಗೊಳ್ಳಲು ಮತ್ತು ಈತನ ಗ್ಯಾಂಗಿನ ಕ್ರಿಮಿನಲ್ ಚಟುವಟಿಕೆಗಳನ್ನು ಸಮಗ್ರವಾಗಿ ತನಿಖೆ ಮಾಡಿ ಸೂಕ್ತ ಸಮಯಕ್ಕೆ ಬಹಿರಂಗಪಡಿಸಬೇಕು. ಕಾರಣ ಈ ಹಿಂದಿನ ಕೆಲವೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಇಂತಹ ಅನೇಕ ಹೀನ ಕೃತ್ಯಗಳು ಈ ಜಿಹಾದ್ ಗ್ಯಾಂಗ್ನಿಂದ ಆಗಿರುತ್ತವೆ. ಇನ್ನು ಮುಂದೆ ಹಿಂದೂ ಸಮಾಜವು ತಾಳ್ಮೆಯಿಂದ ಇರುವುದು ಸಾಧ್ಯವಿಲ್ಲ. ಆದ್ದರಿಂದ ತ್ವರಿತಗತಿಯಲ್ಲಿ ಗಲ್ಲು ಶಿಕ್ಷೆ ಆಗಬೇಕು. ಇಲ್ಲದಿದ್ದರೆ ಹಿಂದೂ ಸಮಾಜವೇ ಶಸ್ತ್ರವನ್ನು ಹಿಡಿದು ಬೀದಿಗಿಳಿದು ಶಿಕ್ಷೆ ವಿಧಿಸಬೇಕಾದ ಎಚ್ಚರಿಕೆ ಪತ್ರ ನೀಡುವುದರ ಮೂಲಕ ಮಾನ್ಯ ತಹಸೀಲ್ದಾರರ ಮೂಲಕ ಬಸವರಾಜ ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ತಪ್ಪಿತಸ್ಥನ ವಿರುದ್ದ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಒಂದು ವೇಳೆ ಈ ಪ್ರಕರಣವನ್ನು ನೀವು ಗಂಭೀರವಾಗಿ ಪರಿಗಣಿಸದೆ ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳದೆ ಹೋದರೆ ಮುಂದೆ ಬರುವಂತಹ ದಿನಗಳಲ್ಲಿ ಶ್ರೀರಾಮ ಸೇನೆ ಸಂಘಟನೆಯ ರಾಷ್ಟೀಯ ಅಧ್ಯಕ್ಷರಾದಂತಹ ಶ್ರೀ ಪ್ರಮೋದ್ ಜಿ ಮುತಾಲಿಕರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಿ ಕರ್ನಾಟಕವನ್ನ ಬಂ ಕರೆಗೆ ನೀಡುತ್ತೇವೆ ಅಂತ ಈ ಮೂಲಕ ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಜೈ ಶ್ರೀರಾಮ್.